ಕಾಂತರ ಚಿತ್ರದ ಯಶಸ್ವಿ ನಿರ್ದೇಶನ ನಟನೆ ಮೂಲಕ ಇಡೀ ಭಾರತದಲ್ಲಿ ಮಾತ್ರ ಯಾಕೆ ವಿದೇಶದಲ್ಲೂ ಕೂಡ ಹೆಸರು ಗಳಿಸಿರುವ ರಿಷಬ್ ಶೆಟ್ಟಿಯವರ ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ ನಟನೆಗೆ ಪಾದಾರ್ಪಣೆ ಮಾಡಿದವರು ಕೊಡಗು ಮೂಲದ ಕನ್ನಡತಿ ನಟಿ ರಶ್ಮಿಕಾ ಮಂದಣ್ಣ ಎರಡು ಸಾವಿರದ ಹದಿನಾರರಲ್ಲಿ ಬಿಡುಗಡೆಯಾದ ಕಿರಿಕ್ ಪಾರ್ಟಿ ಚಿತ್ರ ಭಾರೀ ಯಶಸ್ಸನ್ನು ಗಳಿಸಿ ಅದರಲ್ಲಿ ನಟಿಸಿದ ನಾಯಕ ರಕ್ಷಿತ್ ಶೆಟ್ಟಿ ಮತ್ತು ನಾಯಕಿ ರಶ್ಮಿಕಾ ಮಂದಣ್ಣ ಅವರಿಗೆ ನಿಜ ಜೀವನದಲ್ಲಿ ಪ್ರೀತಿ ಹುಟ್ಟಿ ಜೋಡಿ ಅದ್ಧೂರಿಯಾಗಿ ನಿಶ್ಚಿತಾರ್ಥ ಕೂಡ ಮಾಡಿಕೊಂಡಿದ್ರು ಎಲ್ಲ ಚೆನ್ನಾಗೇ ಸಾಕ್ತಾ ಇತ್ತು ಇನ್ನೇನು ಕೆಲವೇ ವರ್ಷಗಳಲ್ಲಿ ಇವರಿಬ್ಬರು ಕೂಡ ಮದುವೆ ಆಗ್ತಾರೆ ಅಂತ ಅಂದ್ಕೊಂಡಿದ್ರು ಅವರ ಅಭಿಮಾನಿಗಳು ಬಹಳ ಖುಷಿಯಲ್ಲಿದ್ದರು ಆ ಖುಷಿಯಲ್ಲಿರುವಾಗಲೇ ಹೃದಯ ಚೂರು ಚೂರು ಮಾಡುವಂತಹ ಒಂದು ಸುದ್ದಿ ಹೊರಬೀಳುತ್ತೆ ಅದೇನು ಅಂತಂದರೆ ಈ ಇಬ್ಬರು ಜೋಡಿಗಳು ಕೂಡ ಬ್ರೇ ಬ್ರೇಕಪ್ ಆದರು ಅಂತ ಎಷ್ಟು ಬೇಗ ಅವರು ನಿಶ್ಚಿತಾರ್ಥ ಮಾಡ್ಕೊಂಡ್ರೋ ಎಷ್ಟು ಬೇಗ ಅವರು ಮಿಕ್ ಅವರಿಗೆ ಪ್ರೀತಿ ಹುಟ್ಟುತ್ತೋ ನಿಶ್ಚಿತಾರ್ಥ ಮಾಡಿಕೊಂಡ್ರು ಅಷ್ಟೇ ಬೇಗ ಅವರು ಬ್ರೇಕಪ್ ಕೂಡ ಆಗ್ತಾರೆ ದೂರ ದೂರ ಆಗ್ತಾರೆ ಈ ಜೋಡಿ ರಶ್ಮಿಕಾ ಮಂದಣಗೆ ತೆಲುಗಿನಿಂದ ದೊಡ್ಡ ದೊಡ್ಡ ಆಫರ್ಗಳು ಬರೋದಕ್ಕೆ ಶುರುವಾಗತ್ತೆ ವಿಜಯ್ ದೇವ್ರುಕೊಂಡ ಜೊತೆಗೆ ಮಾಡಿದಂಥ ಚಿತ್ರಗಳು ಹಿಟ್ಟಾಗೋದಕ್ಕೆ ಶುರುವಾದವು ಅಲ್ಲಿಯೇ ಬಿಡ್ತಾರೆ ಕನ್ನಡ ಸ್ಯಾಂಡಲ್ವುಡ್ಗೆ ಗುಡ್ ಬೈ ಹೇಳಿ ತೆಲುಗು ಚಿತ್ರರಂಗದತ್ತ ಮುಖ ಮಾಡ್ತಾರೆ ರಕ್ಷ ಜೊತೆಗೆ ಬ್ರೇಕಪ್ ಯಾವಾಗ ಆಯಿತೋ ಅಲ್ಲಿಂದ ರಕ್ಷಿತ ಅಭಿಮಾನಿಗಳು ಕನ್ನಡಿಗರು ಅವರನ್ನು ಬೈತಾ ಇಂಟರ್ನೆಟ್ಟು ಸೋಷಿಯಲ್ ಮೀಡಿಯಾ ಎಲ್ಲ ಕಡೆಗಳಲ್ಲೂ ಕೂಡ ದ್ವೇಷದ ರೀತಿಯಲ್ಲಿ ಕಮೆಂಟ್ ಮಾಡ್ತಾ ಅವರನ್ನು ಬೈಯೋದಕ್ಕೆ ಶುರು ಮಾಡಿದರು ಒಂದಿಲ್ಲೊಂದು ಕಾರಣಕ್ಕೆ ರಶ್ಮಿಕಾ ಮಂದಣ್ಣ ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೋಲ್ ಆಗ್ತಾನೇ ಇರ್ತಾರೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಅವರು ಟ್ರೋಲ್ ಆಗ್ತಾನೆ ಇರ್ತಾರೆ ಏನಾದರೂ ಮಾತಾಡಿದ್ರೂ ಟ್ರೋಲ್ ಆಗುತ್ತೆ ಅಥವಾ ಎಲ್ಲಾದರೂ ಹೋದರೂ ಟ್ರೋಲ್ ಆಗುತ್ತೆ ಯಾಕಂದರೆ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಹೆಚ್ಚು ಟ್ರೋಲ್ ಆಗ್ತಾ ಇತ್ತು ಯಾಕಂದರೆ ಏನು ರಕ್ಷಿತ್ ಶೆಟ್ಟಿ ಅವರಿಗೆ ಅವರು ಮೋಸ ಮಾಡಿದ್ದಾರೆ ದೂರ ಆಗಿದ್ದಾರೆ ಬ್ರೇಕಪ್ ಆಗಿದ್ದಾರೆ ಅನ್ನೋ ವಿಚಾರಕ್ಕೋ ಅಥವಾ ಇನ್ನೇನಕ್ಕೂ ಗೊತ್ತಿಲ್ಲ ಒಟ್ಟಾರೆ ಅವ್ರನ್ನ ಜನ ಟ್ರೋಲ್ ಮಾಡಿಕೊಂಡೇ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವರ್ಗದ ಜನರು ಯಾವಾಗಲೂ ಅವ್ರನ್ನ ಟಾರ್ಗೆಟ್ ಮಾಡ್ತಾ ನೆಗೆಟಿವ್ ಕಮೆಂಟ್ಗಳನ್ನು ಮಾಡ್ತಾನೆ ಇದ್ರು ರಶ್ಮಿಕಾ ಮಂದಣ್ಣ ಕೈಯಲ್ಲಿ ಸಾಕಷ್ಟು ಸಿನಿಮಾಗಳಿದ್ರು ಕೂಡ ಬಾಲಿವುಡ್ನಲ್ಲಿ ಅಮಿತಾಬ್ ಬಚ್ಚನ್ ಎದುರು ನಟಿಸಿದರೂ ಅವರನ್ನು ಹೇಟ್ ಮಾಡುವವರು ಕೆಟ್ಟದಾಗಿ ಕಮೆಂಟ್ ಮಾಡುವವರ ಸಂಖ್ಯೆಯೇನು ಕಮ್ಮಿ ಇರಲಿಲ್ಲ ಜ ದಿನ ದಿನ ಅದು ಜಾಸ್ತಿ ಆಗ್ತಾನೆ ಇತ್ತು ಎಷ್ಟು ದೊಡ್ಡ ಅವಕಾಶ ಪಡ್ಕೊಂಡ್ರೂ ಬೆನ್ನು ತಟ್ಟುವ ಬದಲು ಅವರನ್ನು ಕೆಲವರು ದ್ವೇಷಿಸುವ ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ತೀರಾ ಇತ್ತೀಚೆಗೆ ಕಾಂತಾರ ಸಿನಿಮಾ ನೋಡಿದ್ದೀರಾ ಅಂತ ಏರ್ಪೋರ್ಟ್ನಲ್ಲಿ ಪತ್ರಕರ್ತರು ಅವ್ರನ್ನ ಕೇಳಿದಾಗ ಅವರು ಕೊಟ್ಟ ಉತ್ತರ ಕೂಡ ಟ್ರೋಲ್ ಆಗಿತ್ತು ಏನೇ ಹೇಳಿದ್ರು ನಕ್ಕು ಅಥವಾ ಅದನ್ನು ನಿರ್ಲಕ್ಷ್ಯ ಮಾಡಿ ಸುಮ್ಮನಾಗ್ತಾ ಇದ್ದಂತಹ ಆ ನ್ಯಾಷನಲ್ ಕ್ರಷ್ ಇದೀಗ ಕೊನೆಗೂ ನೊಂದು ಬಹಿರಂಗವಾಗಿ ಬರ್ಕೊಂಡಿದ್ದಾರೆ ತಮಗಾಗ್ತಾ ಇರುವ ನೋವಿನ ಬಗ್ಗೆ ಅವರು ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ನನಗೆ ಕೆಲವು ವಿಚಾರಗಳು ಸಾಕಷ್ಟು ತೊಂದರೆ ಇವೆ ತೊಂದರೆ ನೀಡ್ತಾ ಇವೆ ಈ ಬಗ್ಗೆ ನಾನು ಮೊದಲೇ ಮಾತಾಡಬೇಕಾಗಿತ್ತು ಅಂತ ಕೂಡ ಶುರು ಮಾಡಿದ್ರು ಬರಹದಲ್ಲಿ ಅವರ ತಮ್ಮ ಇನ್ಸ್ಟಾಗ್ರಾಮ್ನ ಬರಹದಲ್ಲಿ ಶುರು ಮಾಡ್ತಾರೆ ಇನ್ನು ಏನೇನು ಬರೆದಿದ್ದಾರೆ ಅಂತ ಹೇಳ್ತೀನಿ ಕೇಳಿ ವೃತ್ತಿ ಜೀವನ ಆರಂಭ ಆದಾಗಿನಿಂದಲೂ ನನ್ನನ್ನು ದ್ವೇಷ ಮಾಡಲಾಗ್ತಾ ಇದೆ ಟ್ರೋಲು ಮತ್ತು ನೆಗೆಟಿವಿಟಿಗೆ ನನ್ನನ್ನು ಪಂಚಿಂಗ್ ಬ್ಯಾಗ್ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ ನನ್ನನ್ನು ನಾನು ಇದರಿಂದ ನೋವಾಗಿದೆ ನಾನು ಆಯ್ಕೆ ಮಾಡಿಕೊಂಡಿರುವಂಥ ಕ್ಷೇತ್ರ ಆಗಿದೆ ಎಲ್ಲರೂ ನನ್ನನ್ನು ಪ್ರೀತಿಸಲೇಬೇಕು ಅಂತೇನಿಲ್ಲ ನನ್ನ ಬಗ್ಗೆ ನಿಮಗೆ ಸಹಮತ ಇಲ್ಲ ಅಂದ ಮಾತ್ರಕ್ಕೆ ನೀವು ನೆಗೆಟಿವಿಟಿ ಹಬ್ಬಿಸೋದು ಅಂಥ ಅರ್ಥ ಅಲ್ಲ ಅದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಬರ್ಕೊಂಡಿದ್ದಾರೆ ನಿಮ್ಮೆಲ್ಲರನ್ನ ರಂಜಿಸೋದಕ್ಕೆ ನಾನು ಸತತ ಪ್ರಯತ್ನ ಪಡ್ತಾ ಇದ್ದೇನೆ ಶ್ರಮ ಪಡ್ತಾ ಇದ್ದೇನೆ ಆ ಕೆಲಸದ ಬಗ್ಗೆ ನಾನು ಹೆಚ್ಚು ಯೋಚಿಸ್ತಾ ಇದ್ದೇನೆ ಇನ್ನೂ ಯಾವ ರೀತಿ ನಿಮ್ಮನ್ನು ನಾನು ಸಂತೋಷಪಡಿಸಬಹುದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬಹುದು ಅಂತ ನಾನು ಮತ್ತು ನೀವು ಇಬ್ಬರು ಹೆಮ್ಮೆ ಪಡುವಂತಹ ಕೆಲಸ ಮಾಡಲು ನಾನು ಪ್ರಯತ್ನಿಸ್ತಾ ಇದ್ದೇನೆ ನಾನು ಹೇಳಿಲ್ಲದೇ ಇರುವ ವಿಚಾರಕ್ಕೆ ನನ್ನನ್ನು ಟ್ರೋಲ್ ಮಾಡ್ತಾ ಇರೋದು ನಿಜಕ್ಕೂ ನೋವಿನ ಸಂಗತಿ ಅಂತ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸಂದರ್ಶನಗಳಲ್ಲಿ ನಾನು ಹೇಳಿದ್ದನ್ನು ನನ್ನ ವಿರುದ್ಧವೇ ತಿರುಗಿಸಲಾಗ್ತಾ ಇದೆ ನನಗೆ ಮತ್ತು ನನ್ನ ಸಂಬಂಧಗಳಿಗೆ ಹಾನಿಯಾಗುವಂತಹ ತಪ್ಪು ಕಥೆಗಳನ್ನು ಇಂಟರ್ನೆಟ್ನಲ್ಲಿ ಹರಡಿಸಲಾಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆಯಲಾಗ್ತಾ ಇದೆ ಒಳ್ಳೆಯ ಟೀಕೆಯನ್ನು ನಾನು ಸ್ವಾಗತಿಸ್ತೇನೆ ಆದ್ದರಿಂದ ಬೆಳವಣಿಗೆ ಸಾಧ್ಯ ಆದರೆ ನೆಗೆಟಿವಿಟಿ ಮತ್ತು ದ್ವೇಷದಿಂದ ಏನು ಸಾಧ್ಯ ಅಂತ ರಶ್ಮಿ ಮಂದಣ್ಣ ಪ್ರಶ್ನೆ ಮಾಡಿದ್ದಾರೆ ನನ್ನ ಸುತ್ತಲಿರುವ ಎಲ್ರಿಗೂ ಕೂಡ ನಾನು ಇಲ್ಲಿಯವರೆಗೆ ಕೆಲಸ ಮಾಡಿದ ಜನರ ಮೇಲೆ ನನಗೆ ಪ್ರೀತಿ ಇದೆ ಅವರೆಲ್ಲರನ್ನೂ ನಾನು ಯಾವಾಗಲೂ ಕೂಡ ಮೆಚ್ಚೀನಿ ನಾನು ಕಷ್ಟಪಟ್ಟು ಕೆಲಸ ಮಾಡೋದನ್ನು ಮುಂದುವರಿಸ್ತೀನಿ ನಿಮಗಾಗಿ ಉತ್ತಮವಾಗಿ ಕೆಲಸ ಮಾಡ್ತೀನಿ ಯಾಕಂದರೆ ನಾನು ಹೇಳದಂತೆ ನಿಮ್ಮನ್ನು ಸಂತೋಷಪಡಿಸುವುದು ನನ್ನ ನನಗೆ ಸಂತೋಷವನ್ನು ನೀಡುತ್ತೆ ಎಲ್ಲರೂ ದಯೆಯಿಂದ ಇರಿ ನಾವೆಲ್ಲರೂ ನಮ್ಮ ಕೈಲಾದ್ದನ್ನು ಮಾಡಲು ಪ್ರಯತ್ನಿಸೋಣ ಅಂತ ಹೇಳಿ ತಮ್ಮ ಬರಹವನ್ನು ಅಲ್ಲಿಗೆ ಮುಗಿಸಿದ್ದಾರೆ ಅಂದರೆ ರಶ್ಮಿಕಾ ಮಂದಣ್ಣವರು ಇಲ್ಲಿಯವರೆಗೆ ಯಾವಾಗ ರಕ್ಷಿತ್ ಶೆಟ್ಟಿ ಶೆಟ್ಟಿಯ ಜೊತೆಗೆ ಬ್ರೇಕಪ್ ಆಯಿತು ಅಲ್ಲಿಂದ ಅವರಿಗಾದಂತಹ ನೋವು ಆ ಕಮೆಂಟ್ಸ್ಗಳು ಎಲ್ಲವೂ ಕೂಡ ಅದಾದ ನಂತರ ಸ್ಯಾಂಡಲ್ವುಡ್ ಬಿಟ್ಟು ಅವರು ತೆಲುಗು ಚಿತ್ರರಂಗಕ್ಕೆ ಹೋಗಿದ್ದು ಅಲ್ಲಿ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದು ಮತ್ತು ಕನ್ನಡ ಚಿತ್ರರಂಗದ ಕಡೆ ಮುಖ ಮಾಡದೇ ಇರೋದು ಇದೆಲ್ಲವೂ ಕೂಡ ಇಷ್ಟು ದಿನದ ನೋವೇನಿದೆಯಲ್ಲ ಅದೆಲ್ಲವನ್ನು ಕೂಡ ಈಗ ಅವರು ಈ ಬರಹದ ಮೂಲಕ ಬಹಿರಂಗಪಡಿಸಿದ್ದಾರೆ ತನಗಾಗ್ತಾ ಇರುವಂತಹ ನೋವನ್ನು ಹಂಚ್ಕೊಂಡಿದ್ದಾರೆ ಏನಾಗ್ತಾ ಇದೆ ನನಗೆ ಅನ್ನೋದ್ರ ಬಗ್ಗೆ ಹಂಚ್ಕೊಂಡಿದ್ದಾರೆ ಇನ್ನು ರಶ್ಮಿಕಾ ಮಂದಣ್ಣವರ ಈ ಪೋಸ್ಟನ್ನು ನೋಡಿ ಬಹಳ ಜನ ಅವರಿಗೆ ಧೈರ್ಯ ತುಂಬ್ತಾ ಇದ್ದಾರೆ ರಶ್ಮಿಕಾ ಮಂದಣ್ಣವರ ಈ ಬರಹ ವೈರಲ್ ಆಗಿದೆ ಈಗ ದುಲ್ಕರ್ ಸಲ್ಮಾನ್ ತಾನ್ಯಾ ಹೋಪ್ ಮುಂತಾದ ಸೆಲೆಬ್ರಿಟಿಗಳು ಇದಕ್ಕೆ ಕಮೆಂಟ್ ಮಾಡಿದ್ದಾರೆ ಈ ಮೂಲಕ ರಶ್ಮಿಕಾಗೆ ಬೆಂಬಲ ಕೊಟ್ಟಿದ್ದಾರೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದಾರೆ ಬೆಂತಟ್ಟುವಂಥ ಕೆಲಸ ಮಾಡಿದ್ದಾರೆ ಎಸ್ ಇನ್ನಾದರೂ ಈ ಕಮೆಂಟ್ಗಳು ನೆಗೆಟಿವ್ ಕಮೆಂಟ್ಗಳು ನಿಲ್ಲುತ್ತಾ ರಶ್ಮಿಕಾಗೆ ಕನ್ನಡದ ಜನರು ಕೂಡ ಬೆಂಬಲವನ್ನು ಕೊಡ್ತಾರಾ ಮುಂದೆ ಕನ್ನಡದಲ್ಲೂ ಕೂಡ ಸಿನಿಮಾಗಳನ್ನು ಮಾಡ್ತಾರಾ ಎಲ್ರಿಗೂ ಕೂಡ ಸಂತೋಷಪಡಿಸುವಂಥ ಎಲ್ರಿಗೂ ಖುಷಿಯಾಗುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾದರೆ ಮುಂದಿನ ಹೆಜ್ಜೆ ಯಾವ ರೀತಿಯಾಗಿಡ್ತಾರೆ ಯಾವ ನಿರ್ಧಾರವನ್ನು ತೆಗೆದುಕೊಡ್ತಾರೆ ಯಾವ ಮಹತ್ವದ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು